ದೂದುಗಂಗಾ ನದಿಯಲ್ಲಿ ಮೀನು ಹಿಡಿಯಲು ಹೋದ ಯುವಕರು ತಮಗೆ ಕಾಣಿಸಿಕೊಂಡ ಸುಮಾರು 5.5 ಅಡಿ ಉದ್ದದ ಮೊಸಳೆಯನ್ನು ಬಂಧಿಸಿರುವ ಘಟನೆ ನಿಪ್ಪಾಣಿ ತಾಲೂಕಿನ ಕಾರದಗಾ ಗ್ರಾಮ ವ್ಯಾಪ್ತಿಯಲ್ಲಿ ನಡೆದಿದೆ. ಗ್ರಾಮದ ಬಂಡೂಗಾವಡೆ ಮತ್ತು ಅವರ ಗೆಳೆಯರು ದೂದುಗಂಗಾ ನದಿ ದಂಡೆಯ ಮಸೋಬಾ ಬಳಿಯ ಹಿನ್ನೀರಿನಲ್ಲಿ ಮೀನು ಹಿಡಿಯಲು ಬಲೆ ಹಾಕಿ ಕುಳಿತಿದ್ದರು. ಆಗ ದೊಡ್ಡ ಗಾತ್ರದ ಮೀನು ಗಾಳಕ್ಕೆ ಸಿಕ್ಕಿಕೊಂಡಂತೆ ಭಾಸವಾಯಿತು. ಎಳೆದು ನೋಡಿದಾಗ ಅಲ್ಲಿ ಮೊಸಳೆ ಕಾಣಿಸಿಕೊಂಡಿತು. ತಕ್ಷಣ ಕಾರ್ಯಪ್ರವೃತ್ತರಾದ ಯುವಕರು ಗಂಟೆಗಟ್ಟಲೆ ಹರಸಾಹಸಪಟ್ಟು ಮೊಸಳೆಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಮೊಸಳೆ ಬಂಧಿಸುವ ಕಾರ್ಯಾಚರಣೆಯಲ್ಲಿ ಬಂಡೂಗಾವಡೆ, ಕಿಸನ್ ಮಧಾಳೆ, ಸುಶಾಂತ್ ಸಿಂಗೆ, ನಾಗೇಶ್ ಕಾಂಬ್ಳೆ, ಸಾತಪ್ಪ ಡಾಂಗೆ, ನಾಗೇಶ್ ಕರಾಳೆ, ಬಾವುಸು ಗಾವಡೆ, ಪ್ರದೀಪ್ ಕುರನೆ ಮೊದಲಾದವರು ಪಾಲ್ಗೊಂಡಿದ್ದರು. ಗ್ರಾಮ ಪಂಚಾಯಿತಿ ಬಳಿ ತಂದ ಮೊಸಳೆಯನ್ನು ನೋಡಲು ಜನಸ್ತೋಮವೇ ನೆರೆದಿತ್ತು. ಮೊಸಳೆಯನ್ನು ಗ್ರಾಮಸ್ಥರು ಚಿಕ್ಕೋಡಿ ವಲಯ ಅರಣ್ಯ ಇಲಾಖೆಗೆ ರಾತ್ರಿಯೇ ಹಸ್ತಾಂತರಿಸಿದ್ದಾರೆ. ಯುವಕರ ಸಾಹಸದ ಕುರಿತು ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಳೆದೊಂದು ವರ್ಷದಿಂದ ಆಗಾಗ ನದಿ ದಂಡೆಯಲ್ಲಿ ಮೊಸಳೆ ಕಾಣಿಸಿಕೊಳ್ಳುತ್ತಿತ್ತು. ಇದರಿಂದಾಗಿ ಕೃಷಿಕರು ನದಿ ದಂಡೆಯಲ್ಲಿನ ನೀರಾವರಿ ಪಂಪ್ಸೆಟ್ಗಳಿಗೆ ಹೋಗಲು, ಕೃಷಿ ಕಾರ್ಯಕ್ಕಾಗಿ ತೆರಳಲು ಹೆದರುತ್ತಿದ್ದರು. ಈಗ ಮೊಸಳೆ ಬಂಧನದಿಂದ ನಿರಾಳರಾಗಿದ್ದಾರೆ. ನದಿಕಡೆ ಹಾಕೊಂಡು ಮಾಸಾಚ ಚಪ್ಪಲ ಆತು ಹುಡುಗಿ ಅತ್ತು ಕಾಲ ಮಾಸ ಚಪ್ಪಲ ಈ ಮಗರ ಪಡಲಿ ಮಾಮಿ ಬೈಟ್ಲು ಇತ್ತು ದೋಗದ ಆಮಿ ನಿಂತು ಗಾವತ್ತು ನಾನು ಚಾರ್ ಲೋಕ ಬರೋನ್ ಕಾಡೋನ್ ಚಲ ಪಂಚಾಯತ್ ಘಿನ್ ಕೊನ್ಕೊನ್ ಆಣಿ ಸಹಕಾರ ಕೆಲ ಮಗರಿಸಾಠಿ ತುಂಬಾ ಕಾಡಿನ ಕಿಸನ್ ಮದಾಳೆ ನಾಗೇಶ್ ಕಂಬಳೆ ಶಿಂಗೆ ಮಗರ ಆಶ್ರಮ ಓಡೂನ್ ಕೆಲ ಕಾಯಿ ಕೆಲ ಕಾಯಿನ ವಗೇರೆ ಸಹಾಯನ ಓಡೂನ್ ಘೆಟ್ಲ ದೂರಿ ಬಾಮಿ ವರ್ಗ ಕಾಡ್ಲ ತಿಥ ನದಿ ಸೋಲ್ನೆ ಸರ ಗಾವಡಿ ಘೇನ ಆಡಿ ಯಾವುದರ ಪರತ್ ಕದಿ ಅಸ ಧರಲಾ ಗಾಯಚ ಯಾವುದರ ಕದಿ ಮಗರ ಧರ ಪಹಿಲಂದಾಸ್ ಪರ್ಯ ಇದು ತುಮ್ಹೀ ಸಗ್ಯಾ ತರುಣ ಯುವಕಾನಿ ಹೇ ಮಗರ ಧರಣ್ಯಾಚ ಹೇ ಕೆಲ ಗಾವಚ್ಯಾ ಸಂರಕ್ಷಣಾಸಾಠಿ ತುಮ್ಹೀ ಮಗರ ಧರಲ್ಯಾತ್ ನದಿ ಸೋಲ್ನೆ ಕೊನ್ ಕಸಾ ಕೊನ್ ನದಿಗಡ್ ಧರಣಾರ ಅಂತರ್ಗೆ.